ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಫ್ರೆಂಡ್ಸ್, ನಾನು 14ನೇ ತಾರೀಕು NTPT ಖಾಲಿ ಮಾಡಿದೆ. ನ್ಯೂ ತರ್ಗಪೇಟೆಯಲ್ಲಿ ಖಾಲಿ ಮಾಡ್ಕೊಂಡು ಬಂದು 15ನೇ ತಾರೀಕು ನಂದು ಹೋದ ತಿಂಗಳು 30ನೇ ತಾರೀಕಿಗೆ ಟ್ಯಾಕ್ಸ್ ಕ್ವಾರ್ಟರ್ ಟ್ಯಾಕ್ಸ್ ಲಾಸ್ಟ್ ಡೇಟ್ ಇತ್ತು. 30 ದಿವಸ ಗ್ರೇಸ್ ಪೀರಿಯಡ್ ಇದೆ, 1 ತಿಂಗಳೊಳಗಡೆ ಯಾವಾಗ ಬೇಕಾದರೂ ಕಟ್ಬೋದು. 15ನೇ ತಾರೀಕಿಗೆ ಬ್ಯಾಂಕಿಗೆ ಹೋಗಿ DD ತೆಗೆದು 16ನೇ ತಾರೀಕು ತೊಗೊಂಡೋಗಿ RTO ಆಫೀಸಲ್ಲಿ DD ಹಿಂದಗಡೆ ನಮ್ಮ ಗಾಡಿ ನಂಬರ್ ಬರ್ಕೊಟ್ಬಿಟ್ರೆ ಅಲ್ಲಿ ಓನರ್ ಹೆಸರು ಆನ್ಲೈನಲ್ಲಿ ತೋರಿಸುತ್ತೆ ಸಿಸ್ಟಮಲ್ಲಿ. ಓನರ್ ಹೆಸರು ಕನ್ಫರ್ಮ್ ಮಾಡಿದ್ರೆ ರೆಸಿಪ್ಟ್ ಪ್ರಿಂಟ್ ತೆಗೆ ಕೊಡ್ತಾರೆ, ಅದಕ್ಕೆ 1 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬರೋಲ್ಲ. DD ಚಾರ್ಜಿಂದ ನಮ್ಮ ಬ್ಯಾಂಕಿಂದ ತೆಗಿತೀವಲ್ಲ, ಬ್ಯಾಂಕಲ್ಲಿ 50 ರೂಪಾಯಿ ಕಟ್ಟಾಗುತ್ತೆ. ಅಲ್ಲಿಂದ ನಂದು 15ನೇ ತಾರೀಕಿಗೆ ಪರ್ಮಿಟ್ ಲಾಸ್ಟ್ ಡೇಟ್ ಇತ್ತು. 5 ವರ್ಷ ಆಗೋಯ್ತು ಗಾಡಿ ಬಂದು, ಹೊಸ ಗಾಡಿನೇ ತೊಗೊಂಡಿದ್ದು ಜರ್ಸಿ ನಾವು. 5 ವರ್ಷ ಆಗಿದೆ ಈಗ, 5 ವರ್ಷಕ್ಕೊಂದ್ಸತಿ ಪರ್ಮಿಟ್ ರಿನ್ಯೂವಲ್ ಇರುತ್ತೆ. ಪರ್ಮಿಟ್ ರಿನ್ಯೂವಲ್ಗೂ ಕೊಟ್ಬಿಟ್ಟು ಮತ್ತೆ ಆಥರೈಸೇಷನ್ ಆಲ್ ಇಂಡಿಯಾದು ಅದು 15ನೇ ತಾರೀಕಿಗಿದೆ, ಸೇಮ್ ಡೇಟ್ಗಿದೆ. ಎರಡು ಕೊಟ್ಟು ಬಂದಿದ್ದೆ. ಕೊಟ್ಟು ಬಂದರೆ ಅದು ಸೆಂಟ್ರಲ್ಲಿ ಶನಿವಾರ ಹಾಫ್ ಡೇ ಬಂತು, ಮತ್ತು ಒಂದು ಭಾನುವಾರ ಬಂತು, 2 ದಿವಸ ಅಲ್ಲೋಯ್ತು. 22ನೇ ತಾರೀಕಿಗೆ ಅಪ್ಡೇಟ್ ಆಗಿ ನನಗೆ ಮೆಸೇಜ್ ಬಂತು, ಎಂಪರಿವಾಹನಲ್ಲಿ ತೋರಿಸ್ತಾ ಇತ್ತು ಇವಾಗ ನೆಕ್ಸ್ಟ್ 2028 ತನಕ 5 ವರ್ಷಕ್ಕೆ ಪರ್ಮಿಟ್ಟು. ಮತ್ತು ಆಥರೈಸೇಷನ್ ನಾವು ಆಲ್ ಇಂಡಿಯಾದ ಬಂದುಬಿಟ್ಟು ವರ್ಷ ರಿನ್ಯೂವಲ್ ಮಾಡಬೇಕು. ಹಾಗಾಗಿ ಇಷ್ಟು ದಿನ ಗಾಡಿ ನಿಲ್ಲಿಸಿದ್ದೆ, ಪರ್ಮಿಟ್ ಇದ್ದೆ ಓಡಿಸ್ಬಾರ್ದು, ಯಾಕಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಏನೋ ಪ್ರಾಬ್ಲಮ್ ಆದರೆ. ಪರ್ಮಿಟ್ಟು FC ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ಗಾಡಿ ಲೈನ್ ಬರಬೇಕು, ಇಲ್ಲಾಂದರೆ ತೊಗೊಂಬರಬಾರ್ದು. ಹಾಗಾಗಿ ನಿಲ್ಲಿಸಿದ್ದೆ ನನ್ನ ಗಾಡಿನ, ರನ್ನಿಂಗ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ಲೋಡ್ ಕೇಳ್ತೀನಿ. ಇನ್ನೊಂದು IND ಪ್ಲೇಟ್ ಹಾಕಿರಲಿಲ್ಲ ನಾವು, HSRP ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟು. ಮೊನ್ನೆ UPನಲ್ಲಿ ಕೇಳಿದ್ರು, ಅವ್ರಿಗೆ ಸುಮ್ಮನೆ ಸರ್ ಆರ್ಡ್ರ್ ಮಾಡಿದ್ದೀವಿ ಆನ್ಲೈನಲ್ಲಿ, ಬಂದಿಲ್ಲ ಇನ್ನು, ಹೋಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಈಗ ಅದಕ್ಕೆ ಅದನ್ನು 15ನೇ ತಾರೀಕು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ. ಅದು ಶೋರೂಮ್ ಅಡ್ರೆಸ್ ಕೇಳುತ್ತೆ ನಮ್ಮ ಬೈಕ್ದು, ಅದು ಎರಡಕ್ಕೂ ಒಂದೇ ಸತಿ ಆರ್ಡ್ರ್ ಮಾಡಿದ್ದು. ರೋಸ್ಮಾರ್ಟ್ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ವೆಬ್ಸೈಟ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ನಾವು ಇಂಜಿನ್ ನಂಬರು, ಚಾರ್ಸಿ ನಂಬರು ಮತ್ತು ವೆಹಿಕಲ್ ಓನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ RC ಡೀಟೇಲ್ಸು ಎಲ್ಲ ಎಂಟ್ರಿ ಮಾಡಿದ್ರೆ ಆನ್ಲೈನಾಗಿ ಅದು ಓಕೆ ಆಗಿ ಬರುತ್ತೆ. 23ನೇ ತಾರೀಕು ನನಗೆ ಇವಾಗ ಇವತ್ತು ಅಪಾಯಿಂಟ್ಮೆಂಟ್ ಇದೆ, ಟೈಮಿಂಗು 4ರಿಂದ 6 ಗಂಟೆಗೆ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಬೈಕಿಂದ ಬಂದು ಮ್ಯಾಕ್ಸ್ ಮೋಟರ್ಸ್ ರಾಜಾಜಿನಗರಾಗೆ ಅಡ್ರೆಸ್ಸು, ಶೋರೂಮ್ ನಿಯರ್ ಎಲ್ಲಿ ಇರುತ್ತೆ ಶೋರೂಮ್ ಅಡ್ರೆಸ್ ಕೇಳುತ್ತೆ, ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ನಾವು ರಾಜಾಜಿನಗರ ಮ್ಯಾಕ್ಸ್ ಮೋಟರ್ಸ್ ಕೊಟ್ಟಿದ್ವಿ ಇದು ಬೈಕಿಗೆ. ಲಾರಿಗೆ ಬಂದುಬಿಟ್ಟು ಗೊರಗೊಂಡೆಪಾಳ್ಯದಲ್ಲಿ ಚಿಕ್ಕದು ಅಶೋಕ್ ಲೇಲ್ಯಾಂಡ್ ಇದೆಯಲ್ಲ ಅಕ್ಷರನೂ ಏನೋ ಇದೆ ಅದು, ಅಲ್ಲಿ ಕೊಟ್ಟಿದ್ವಿ. ಇವತ್ತು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬರ್ಬೇಕು, 23ನೇ ತಾರೀಕು ನಾನು ಸಂಜೆ 4 ಗಂಟೆಗೆ ಹೋಗಬೇಕು, ನಂಬರ್ ಪ್ಲೇಟ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಬೈಕಿಂದ ಬಂದುಬಿಟ್ಟು 496 ರೂಪಾಯಿ, ಇದಕ್ಕೆ ಲಾರಿದು ಬಂದುಬಿಟ್ಟು 805 ರೂಪಾಯಿ ಇದೆ. ಆನ್ಲೈನ್ ಪೇಮೆಂಟ್ ಮಾಡಿದ್ದಾಯಿತು, ಬುಕ್ ಮಾಡುವಾಗಲೇ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಇವತ್ತು ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೇಕು 23ನೇ ತಾರೀಕು ಸಾಯಂಕಾಲ. ಅದು ಬಂದು ಆಮೇಲೆ ಈಗ ಲೋಡಿಗೆ ವಿಚಾರಿಸ್ಬೇಕು, ಒಂದು ಜೊತೆ ಟೈರ್ ಹಾಕಬೇಕು. ಟೈರ್ ಕೇಳ್ತಾ ಇದ್ದೀನಿ, 2-3 ಕಡೆ ವಿಚಾರಿಸ್ತಾ ಇದ್ದೀನಿ, ಎಲ್ಲಿ ರೇಟ್ ಕಡಿಮೆ ಇರುತ್ತೆ ನೋಡ್ಬಿಟ್ಟು ಅಲ್ಲಿ ತೊಗೊಂಡು ಹಾಕ್ಕೋಬೇಕು. ತುಮಕೂರಲ್ಲೂ ಕೇಳ್ತಾ ಇದ್ದೀನಿ, ಬೆಂಗಳೂರಲ್ಲೂ ಕೇಳ್ತಾ ಇದ್ದೀನಿ, ದೀಪಕ್ಕಲ್ಲಿ ಮತ್ತು ಮಾನಾಯಕನಹಳ್ಳಿ ಸ್ವಾಮಿ ಟೈರಲ್ಲಿ, ಯಶವಂತಪುರ ದೀಪಕ್ ಆಟೋಮೊಬೈಲ್ಸಲ್ಲಿ, ತುಮಕೂರಲ್ಲಿ ಒಂದಿದೆ ಅಲ್ಲೂ ಕೇಳ್ತಾ ಇದ್ದೀನಿ ಎಲ್ಲಿ ರೇಟ್ ಕಡಿಮೆ ಇದೆ ನೋಡೋಣ, ಎಲ್ಲಿ ರೇಟ್ ಕಡಿಮೆ ಸಿಗುತ್ತೋ ಅಲ್ಲಿ ತೊಗೊಂಡು ಹಾಕ್ಕಂತೀನಿ. ಇವತ್ತಿಗೆ ಗಾಡಿ ನಿಂತ್ಕೊಂಡು 8 ದಿವಸ ಆಯಿತು, ಯಾಕಂದರೆ ಪರ್ಮಿಟ್ದೆ ಸ್ವಲ್ಪ ಲೇಟ್ ಆಗಿದ್ದು. ನಿನ್ನೆ ಅಪ್ಡೇಟ್ ಆಗಿದೆ ಆನ್ಲೈನಲ್ಲಿ, ಚೆಕ್ ಮಾಡಿದೆ ಎಂಪರಿವಾಹನಲ್ಲಿ, ಇವತ್ತು ಪ್ರಿಂಟ್ ಬಂದಿರುತ್ತೆ ಅದು RTOದು. RTOದಲ್ಲೇನೋ ತುಮಕೂರು RTOದಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ, ಲೋಕಾಯುಕ್ತದವರೇನೋ ಬಂದಿದ್ರಂತೆ, ಅದರಿಂದ ಲೇಟ್ ಆಗ್ಬಿಡ್ತು ಡಾಕ್ಯುಮೆಂಟ್ಸ್ ರಿನ್ಯೂವಲ್ ಆಗೋಕ್ಕೆ. ನೋಡೋಣ, ಇವತ್ತು ಫೋನ್ ಮಾಡಿದ್ದೆ ನಮ್ಮ ಮೂರ್ತಣ್ಣಗೆ, ನಿನ್ನೆ ಮೆಸೇಜ್ ಬಂತು ನನಗೆ ಅಪ್ಡೇಟ್ ಆಗಿರೋದು ಪರ್ಮಿಟ್ದು, ಇವಾಗ ತೋರಿಸ್ತಾ ಇದೆ ಎಂಪರಿವಾಹನಲ್ಲಿ ಅಪ್ಡೇಟ್ ಆಗಿದೆ, 2028 ತನಕ ಇದೆ ಮತ್ತೆ 5 ವರ್ಷ ಪರ್ಮಿಟ್ಟು. ಆಥರೈಸೇಷನ್ ಬಂದುಬಿಟ್ಟು ವರ್ಷ ರಿನ್ಯೂವಲ್ ಮಾಡಬೇಕು, ಅದು ಆಲ್ ಇಂಡಿಯಾದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ನಾಳೆ ಸಿಗ್ಬೋದು ಮೋಸ್ಟ್ಲಿ ಡಾಕ್ಯುಮೆಂಟ್ಸ್ ಎಲ್ಲ, ಡಾಕ್ಯುಮೆಂಟ್ಸ್ ಇಸ್ಕೊಂಡು ಎಲ್ಲಿಗಾದರೂ ಲೋಡ್ ಕೇಳಬೇಕು, ಕೇಳ್ತೀನಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಲೋಡಿಂಗಿಗೆ.
ಗಾಡಿ ಹತ್ರ ಹೋಗಿ ನೋಡ್ಕೊಂಡು ನಂಬರ್ ಪ್ಲೇಟ್ ಬಂದಿದ್ರೆ ಇಸ್ಕೊಂಬರ್ಬೇಕು. ಹೊರಡ್ತಾ ಇದ್ದೀನಿ. ಫ್ರೆಂಡ್ಸು, ಗಾಡಿ ಹತ್ರ ಬಂದಿದ್ದೀನಿ. ಗಾಡಿನ ಚೆಕ್ ಮಾಡಿಕೊಂಡು ಹಂಗೆ ರಾಜಾಜಿ ನಗರಕ್ಕೆ ಹೋಗಿಬಿಟ್ಟು ನಂಬರ್ ಪ್ಲೇಟ್ ಇಸ್ಕೊಂಬರ್ಬೇಕು. HSRP ಪ್ಲೇಟು, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು. ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು, ಫಸ್ಟು IND ಪ್ಲೇಟ್ ಹಾಕಬೇಕು. ಫ್ರೆಂಡ್ಸು, ಲಾರಿದು ನಂಬರ್ ಪ್ಲೇಟು ಡಿಲಿವರಿಡ್ ಅಂತ ಹೇಳಿ ಮೆಸೇಜ್ ಬಂದಿದೆ, ಶೋರೂಮಿಗೆ ಬಂದಿದೆ, ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಇವತ್ತು ಬೈಕಿನ ದಿನ ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೋಗ್ತೀನಿ ನೋಡೋಣ. ಈಗ ಅಲ್ಲಿ ಗೊರಗೊಂಡೆಪಾಳ್ಯ ಸಿಗ್ನಲಲ್ಲಿ ಶೋರೂಮ್ ಇದೆ, ಅಶೋಕ್ ಲೈಲ್ಯಾಂಡ್ ಚಿಕ್ಕದುರ್ಗ ಚಿಕ್ಕ ಗಾಡಿದು. ಅದು ಅಡ್ರೆಸ್ ಕೊಟ್ಟಿದ್ವಿ, ಅಲ್ಲಿ ಹೋಗ್ತಾ ಇದ್ದೀನಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಲಾರಿ ನಂಬರ್ ಪ್ಲೇಟು. ಹಂಗೆ ಬೈಕ್ದು ಹೋಗಿ ಬರ್ತೀನಿ. ಫ್ರೆಂಡ್ಸ್, HSRP ಪ್ಲೇಟ್ ಕಲೆಕ್ಟ್ ಮಾಡಿಕೊಂಡೆ ಶೋರೂಮಲ್ಲಿ, ಇವತ್ತೇ ಬಂದಿದೆ. ಇವಾಗ ತಾನೇ ಬಂದು ಕಲೆಕ್ಟ್ ಮಾಡ್ಕೊಂಡೆ ಮೆಸೇಜ್ ಬಂದ ತಕ್ಷಣ. ಇನ್ನು ಬೈಕ್ದು ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಮ್ಯಾಕ್ ಮೋಟರ್ಸ್ ಹತ್ರ ಬಂದಿದ್ದೀನಿ, ನಂಬರ್ ಪ್ಲೇಟ್ ಬಂದಿದೆ. ಬ್ಯಾಕ್ ಸೈಡ್ ಹೋಗಕ್ಕೆ ಹೇಳಿದ್ದಾರೆ, ಹೋಗ್ತಾ ಇದ್ದೀನಿ. ನಂಬರ್ ಪ್ಲೇಟ್ ತೊಗೊಂಡು ಬಂದೆ, ಇಲ್ಲೇ ಶೋರೂಮಲ್ಲಿ ಫಿಟ್ ಮಾಡ್ತಾರೆ, ಫಿಟ್ ಮಾಡಿಸ್ಕೊಂಡು ಹೋಗ್ಬೇಕು. ಫ್ರೆಂಡ್ಸು, ಹಳೆ IND ಪ್ಲೇಟ್ಗೂ ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಇದೆ ಅಂದರೆ, ಹಳೆ IND ಪ್ಲೇಟಲ್ಲಿ ಇಲ್ಲಿ ಬ್ಲೂ ಕಲರು ಬರೋದು, ಮತ್ತು ಬ್ಲೂ ಕಲರ್ ಮೇಲೆ ಒಂದು ವೈಟ್ ಚುಕ್ ಚುಕ್ಕೆ ಥರ ಡಾಟ್ ಡಾಟ್ ಥರ ಸರ್ಕಲ್ ಬರೋದು. ಇದರಲ್ಲಿ ಬ್ಲೂ ಕಲರ್ ಇಲ್ಲ, ಇದು ಒಂದು ನಂಬರ್ ಇದೆ ನೋಡಿ, ಹೈ ಸೆಕ್ಯೂರಿಟಿ ನಂಬರು, ಈ ಸ್ಟಿಕ್ಕರು IND ಅಂತ ಇದೆ. ಇದೆಲ್ಲ ಮಾಮೂಲಿ ಹಳೆ ಪ್ಲೇಟಲ್ಲೂ ಬರುತ್ತೆ. ಇಷ್ಟೇ ನೋಡಿ ಡಿಫ್ರೆನ್ಸು ಹಳೆ ಪ್ಲೇಟ್ಗೂ ಹೊಸ ಪ್ಲೇಟ್ಗೂ. ಫ್ರೆಂಡ್ಸು, IND ಪ್ಲೇಟ್ ತೊಗೊಂಡು ಗಾಡಿ ಹತ್ರ ಬಂದಿದ್ದೀನಿ. ಗಾಡಿನಲ್ಲಿ ಇಟ್ಬಿಟ್ಟು ಹೋಗ್ತೀನಿ, ಯಾಕಂದರೆ ಎಲ್ಲಾದರೂ ಬಾಡಿ ಬಿಲ್ಡ್ರ ಹತ್ರ ಹೋಗಬೇಕು ಫಿಟ್ ಮಾಡ್ಸೋಕ್ಕೆ. ಫಿಟ್ಟಿಂಗ್ ಚಾರ್ಜ್ ಸಮೇತ ಸೇರಿಸಿ ತೊಗೊಂಡಿರೋದು ಅವರು. ಅದು ಚಿಕ್ಕ ಗಾಡಿ ಶೋರೂಮು, ಇಲ್ಲಿ ನಮಗೆ ಫಿಟ್ಟಿಂಗ್ ಮಾಡೋ ಅಥಾರಿಟಿನೇ ಇಲ್ಲ ಅಂತ ಹೇಳ್ತಾರಲ್ಲಿ, ಅದಕ್ಕೋಸ್ಕರ ನಾನು ಬರೀ ಪ್ಲೇಟೇ ಇಸ್ಕೊಂಡು ಬಂದಿದ್ದೀನಿ. ನೋಡಿ, ಪ್ಲೇಟ್ ಜೊತೆಗೆ ಇದೊಂದು ಸ್ಟಿಕ್ಕರ್ ಬಂದಿದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಗಾಡಿ ನಂಬರು, ರಿಜಿಸ್ಟ್ರೇಷನ್ ಡೇಟು, ಮತ್ತು ಅದರಲ್ಲಿ ಹೈ ಸೆಕ್ಯೂರಿಟಿ ನಂಬರ್ ಇದೆ ನೋಡಿ, AA ನಂಬರು. ಇದು ಗ್ಲಾಸ್ ಮೇಲೆ ಅಂಟಿಸ್ಬೇಕಂತೆ. ಈ ನಂಬರ್ ಪ್ಲೇಟ್ ಜೊತೆಗೆ ಇದು ಸ್ಟಿಕ್ಕರು ಕಳಿಸಿದ್ದಾರೆ. ಫ್ರೆಂಡ್ಸು, HSRP ಪ್ಲೇಟು ಆನ್ಲೈನ್ ಬುಕ್ಕಿಂಗ್ ಮಾಡೋದಕ್ಕೆ ನನ್ನ ಹತ್ರ ಸಿಸ್ಟಮ್ ಇರಲಿಲ್ಲ. ನಮ್ಮ ಫ್ರೆಂಡು ನಾಗೇಶ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿದೆ. ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮ ರಿಲೇಷನ್ ಆಗಬೇಕು. ಅವ್ರದ್ದು ಒಂದು ಫಾರ್ಚುನರು, ಎರಡು ಇನೋವಾ ಇದೆ, ಎಲ್ಲೋ ಬರ್ಡು, ಟ್ರಾವೆಲ್ಸ್ ಮಾಡ್ಕೊಂಡಿದ್ದಾರೆ. ಅವರೇ ನನಗೆ ಬುಕ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ಸ್ ನಾಗೇಶ್ ಅಣ್ಣ ಬುಕ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಫಿಟ್ ಮಾಡಿಸ್ಬೇಕು. HSRP ಪ್ಲೇಟ್ ಫಿಟ್ ಮಾಡೋಕ್ಕೆ ಶೋರೂಮಲ್ಲಿ ತುಂಬ ಲೇಟ್ ಆಯಿತು, ಯಾಕಂದರೆ ತುಂಬ ಗಾಡಿಗಳಿದೆ. ಮಾಮೂಲಿ IND ಪ್ಲೇಟ್ ಎಲ್ಲ ತೆಗಿತಾ ಇದ್ದಾರೆ, ಈಗ HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸೇ ಎಲ್ಲರೂ ಫಿಟ್ ಮಾಡಿಸ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ ತಿಂಗಳು 30th ಲಾಸ್ಟ್ ಡೇಟ್ ಅಂತ ಇದ್ದಾರೆ. ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಏನು ಎಕ್ಸ್ಟೆಂಡ್ ಮಾಡಿದಾರ ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಫಿಟ್ ಮಾಡ್ಸೋಂಗಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ನಿಯರ್ ಶೋರೂಮ್ ಅಡ್ರೆಸ್ ಕೊಡಿ, ಬರುತ್ತೆ, ಹೋಗಿ ಫಿಟ್ ಮಾಡಿಸ್ಕೊಳ್ಳಿ. ಫ್ರೆಂಡ್ಸು, HSRP ಪ್ಲೇಟ್ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಏನಾದರೂ ನಿದ್ಕಿಂತ ಎಕ್ಸ್ಟ್ರಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.